मॉर्निंग स्टूडेंट्स ना कड़े तरगतली वर्णमाले बे ऐनपंद्र पद्यव नोड़ी वो वर्णमाले बे हाड़ नोड़ी इंदीन तरगत वर्णमाले यू वर्णमाले यू अकार नोड़े वर्णमाले नल्वत अक्षर कन्ड वर्णमाले नल्वत अक्षर नेनपिटी मकड़े नम कन्ड वर्णमाले नल्वत अक्षर अवुंद अ ऐनप्र अम आहट नल्वत इन नोड़ नेक्स्ट ख ख ग ख छ छ ज झ ट ठ ड ढ न त थ द ध न प फ ब भ म य र ल व श श स प ल नोड़ वर्णमाले वे प्रकार बरतु वर्णमाले विधगळु अरे वर्णमाले विधगळु बरतु प्रकार बरतु अवुंदरे वट्टारे वर्णमाले नल्वत अक्षर नल्वत अक्षर विधगळागि ना विंगडणे माड्तीवि अवुगळल्लि ओंदनेयदागि यावुदप्प अंद्रे स्वरगळु ಒಟ್ಟು ಸ್ವರಗಳಷ್ಟದವು 13 ಸ್ವರಗಳದವು ಎರಡನೇ ಪ್ರಕಾರ ಯಾವುದಪ್ಪ ಅಂತ ಹೇಳಿದ್ರೆ ಯೋಗವಾಹಗಳು ಯೋಗವಾಹಗಳು ಎಷ್ಟದವಪ್ಪ ಅಂದ್ರೆ 2 ಸ್ವರಗಳು 13 ಯೋಗವಾಹಗಳು 2 ನೆಕ್ಸ್ಟ್ ಮೂರನೇ ಪ್ರಕಾರ ಯಾವುದಪ್ಪ ಅಂತ ಹೇಳಿದ್ರೆ ವ್ಯಂಜನಗಳು ವ್ಯಂಜನಗಳು ಎಷ್ಟದವಪ್ಪ ಅಂದ್ರೆ 34 ಹಾಗಾದ್ರೆ ಸ್ವರಗಳು 13 ಅಂದ್ವಿ ಆ ಸ್ವರಗಳು ಯಾವುವು 13 ಸ್ವರಗಳು ಯಾವುವಪ್ಪ ಅಂತಂದ್ರೆ ಅ ಆ ಇ इवेल ऐनप्र स्वर नोड़ एणसी एस्टू 13 अदू 13 स्वर नेनपिटी स्वर एस्टू 13 अदरक अक्षर नावे करतेवप्र स्वर इन अम्म हादवलप्र योगवाहू योगवाहू अम्मत अह इवेर ऐन करतेप ना योगवाहूर योगवाहू अंत करता योगवाहू ಹಾಗಾದ್ರೆ ವ್ಯಂಜನಗಳು ವ್ಯಂಜನಗಳು ಎಷ್ಟದಪ್ಪ ಅಂದ್ರೆ ವ್ಯಂಜನಗಳು 34 ಇವೆ ವ್ಯಂಜನಗಳು 34 ಇವೆ ಅವು ಯಾವುವು ಅಂದ್ರೆ ಕ ಖ ಗ ಘ ಣ ಚ ಛ ಜ ಝ ಯ ट ठ ड ढ न थ थ ध ध न
ಫ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಇವೆಲ್ಲ ಏನಪ್ಪ ಅಂತಂದ್ರೆ ವ್ಯಂಜನಗಳು. ಇವೆಲ್ಲ ಏನು ವ್ಯಂಜನಗಳು. ಹಾಗಾದ್ರೆ ಮಕ್ಕಳು ನೆನ್ಪಿಟ್ಟುಕೊಳ್ಳ್ರಿ, ಸ್ವರಗಳಲ್ಲಿ ಮೂರು ಪ್ರಕಾರಗಳು. ಹಾಗಾದ್ರೆ ಇನ್ನೊಂದ್ಸಲ ನೋಡೋಣ ಅದನ್ನ, ಮೂರು ಪ್ರಕಾರಗಳ ಬಗ್ಗೆ. ವರ್ಣಮಾಲೆಯಲ್ಲಿ ಏನಪ್ಪ ಅಂದ್ರೆ ಮೂರು ಪ್ರಕಾರಗಳು, ವರ್ಣಮಾಲೆಯಲ್ಲಿ ಮೂರು ಪ್ರಕಾರಗಳು. ಅವು ವರ್ಣಮಾಲೆಗಳಲ್ಲಿ ಮೂರು ಪ್ರಕಾರ ಅಂತ ಹೇಳಿದಲ್ಲ, ಅವುಗಳನ್ನು ನೋಡಿ. ವರ್ಣಮಾಲೆಯಲ್ಲಿ ಮೂರು ಪ್ರಕಾರಗಳು ಅಂತ ಹೇಳಿದೆ, ನೀವು ಅದನ್ನು ನಾ ಹೇಳ್ದಂಗೆ ಈಗ ಹೇಳಬೇಕು. ಅರ್ಥ ಆಯ್ತಾ? ನೋಡಿ, ವರ್ಣಮಾಲೆಯಲ್ಲಿ ಮೂರು ಪ್ರಕಾರಗಳು, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಹಾಗಾದರೆ ಸ್ವರಗಳು ಎಷ್ಟಪ್ಪ ಅಂತ ಹೇಳಿದರೆ ಮೂರು, ಸರಿನಾ ಅಲ್ವಲ್ಲ? ಸ್ವರಗಳೆಷ್ಟು? ಹದಿಮೂರು. ಬರೀ ಮೂರಲ್ಲ, ಸ್ವರಗಳು ಹದಿಮೂರು ಇವೆ, ಯೋಗವಾಹಗಳು ಎರಡು ಇವೆ, ವ್ಯಂಜನಗಳು 34. ಹಾಗಾದರೆ ಮಕ್ಕಳೇ ಒಂದ್ಸಲ ಹೇಳಿ, ವರ್ಣಮಾಲೆಯಲ್ಲಿ ಒಟ್ಟಾರೆ 49 ಅಕ್ಷರಗಳಿವೆ. ಆ 49 ಅಕ್ಷರಗಳನ್ನು ಮೂರು ವಿಧಗಳಾಗಿ ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಅಂದ್ರೆ ಮೂರು ವಿಧಗಳಾಗಿ ನಾವು ಅವನ್ನು ವಿಂಗಡಣೆ ಮಾಡ್ತೀವಿ. ಆ ಮೂರು ವಿಧಗಳು ಯಾವಪ್ಪ ಅಂತಂದ್ರೆ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಲ್ವಾ? ಹಾಗಾದರೆ ಇವಾಗ ನಾವು ಮತ್ತಿನ್ನೊಂದ್ಸಲ ಏನು ಮಾಡೋಣಪ್ಪ ಅಂದ್ರೆ ಸ್ವರಗಳು ಯಾವುವು ಅಂತ ನೋಡೋಣ. ಸ್ವರಗಳು ಎಷ್ಟದವು? ಸ್ವರಗಳು 13 ಇವೆ. ಸ್ವರಗಳು 13 ಇವೆ. ಅವು ಯಾವಪ್ಪ ಅಂತಂದ್ರೆ ಹೇಳಿ ಒಂದ್ಸಲ ನೀವು ನನ್ನ ಜೊತೆ. ಅ ಆ ಇ ಈ ಉ ಊ ರು ಎ ಎ ಐ ಓ ಓ ಔ. ಇವೆಲ್ಲ ಏನು ಸ್ವರಗಳು. ಎಷ್ಟದೋ ಸ್ವರಗಳು? 13 ಸ್ವರಗಳಿವೆ. ಹಾಗಾದರೆ ಮುಂದೆ ಸ್ವರಗಳಾದ ನಂತರ ಎಷ್ಟು ಬರೋದೇನು? ಯಾವ ಪ್ರಕಾರ? ಯೋಗವಾಹಗಳು. ಯಾವುವು? ನೆಕ್ಸ್ಟ್ ಸ್ವರಗಳಾದ ನಂತರ ಬರೋದು ಯೋಗ ವಾಹಗಳು. ನೋಡಿ, ಯೋಗ ವಾಹಗಳು. ಯೋಗವಾಹಗಳು ಎಷ್ಟದವು? ಎರಡದವು. ಯೋಗವಾಹಗಳು ಎರಡು ಇವೆ. ಅವು ಯಾವುವೆಂದರೆ ಅಮ್ಮತ್ತು ಅಹ. ಅಮ್ಮ ಅನ್ನೋದು ಏನಪ್ಪ ಅಂದ್ರೆ ಅಮ್ಮಹ ಅನ್ನೋದು ಯೋಗವಾಹಗಳು. ಮುಂದೆ ಇವಕ್ಕೆ ಮತ್ತೆ ಬೇರೆ ಬೇರೆ ಇವು ಎರಡು ಯೋಗವಾಹಗಳು ಮತ್ತೆ ಎರಡು ಬರ್ತವು. ಅಮ್ಮ ಅಂದ್ರೇನು, ಅಹ ಅಂದ್ರೇನು? ಮುಂದೆ ನೀವು ಬೇರೆ ಹೈಯರ್ ಕ್ಲಾಸಿಗೆ ಬಂದಾಗ ಅವನ್ನೆಲ್ಲ ನೋಡಂತೀರಿ. ಇವನ್ನ ಅನುಸ್ವರ ಮತ್ತು ವಿಸರ್ಗ ಅಂತ ಕರೀತಾರೆ. ಅನುಸ್ವರ ವಿಸರ್ಗ ಅಂತ ಕರೀತಾರೆ. ಇದರ ಒಂದು ಹೆಚ್ಚಿನ ಒಂದು ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ನೀವು ಏನು ಮಾಡ್ತಿರಪ್ಪ, ಅಭ್ಯಾಸ ಮಾಡ್ತಾಯಿದ್ರಿ. ಈಗ ನಿಮ್ಮ ಒಂದು ತರಗತಿಗೆ ಇಷ್ಟು ಸಾಕು. ನೆಕ್ಸ್ಟು ಮೂರನೇ ಪ್ರಕಾರ ಯಾವುದು ಮಕ್ಕಳೇ? ಮೂರನೇ ಪ್ರಕಾರ ವ್ಯಂಜನಗಳು. ಯಾವುದು ಮೂರನೇ ಪ್ರಕಾರ? ವ್ಯಂಜನಗಳು. ನೋಡಿ, ವ್ಯಂಜನಗಳು ಎಷ್ಟದವು? 34 ಇವೆ. ವ್ಯಂಜನಗಳು ಎಷ್ಟದವು? 34 ಇವೆ. ಅವು ಯಾವುವೆಂದರೆ ನೀವು ಹೇಳಿ ನನ್ನ ಜೊತೆ. ಕ ಖ ಗ ಘ ನೆ ಛ ಛ ಜ ಜ ಞ ಟ ಠ ಡ ಢ ನ ಥ ಥ ಧ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಇವೆಲ್ಲ ಏನು ವ್ಯಂಜನಗಳು. ಮತ್ತು ಈ ವ್ಯಂಜನಗಳದೊಳಗೆ ಮತ್ತೆ ಏನು ಮಾಡ್ತಾವೆ? ಪ್ರಕಾರ ಮಾಡ್ತವೆ. ಸ್ವರಗಳಲ್ಲೂ ಪ್ರಕಾರ ಬರುತ್ತೆ, ವ್ಯಂಜನಗಳಲ್ಲೂ ಪ್ರಕಾರ ಬರುತ್ತೆ. ಸ್ವರಗಳಲ್ಲಿ ಏನಪ್ಪ ಅಂದ್ರೆ ಹೃಸ್ವಸ್ವರ, ದೀರ್ಘಸ್ವರ. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಬರುತ್ತೆ. ಅದನ್ನು ನೀವೇನಪ್ಪ ಅಂದ್ರೆ ಮುಂದಿನ ಒಂದು ಹೈಯರ್ ಕ್ಲಾಸ್ ಹೋಗ್ತಿರಲ್ಲ, ಅವಾಗ 5ನೇ ಕ್ಲಾಸಿಗೆ 4 ಕ್ಲಾಸ್ 5 6ನೇ ಕ್ಲಾಸಿಗೆ ಹೋದಾಗ ಅದನ್ನು ಅಭ್ಯಾಸ ಮಾಡುವಂತ್ರಿ. ನಿಮ್ಮ ಒಂದು 2ನೇ ತರಗತಿಗೆ ಇಷ್ಟೊಂದು ಸಾಕು. ಏನಪ್ಪ ಅಂದ್ರೆ ಸ್ವರಗಳು ಎಷ್ಟು, ಆಮೇಲೆ ಯೋಗವಾಹಗಳು ಎಷ್ಟು, ವ್ಯಂಜನಗಳು ಎಷ್ಟು. ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅವು ಯಾವುವು ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ಏನು ಮಾಡಪ್ಪ ಅಂದ್ರೆ ತಿಳ್ಕೊಂಡ್ವಿ. ಅರ್ಥ ಆಯ್ತಾ? ನೀವೆಲ್ಲ ಏನು ಮಾಡಪ್ಪ ಅಂದ್ರೆ ನಿಮ್ಮ ಒಂದು ಕನ್ನಡ ಕ್ಲಾಸ್ ವರ್ಕ್ನಲ್ಲಿ
ಕನ್ನಡ ಕ್ಲಾಸ್ ವರ್ಕ್ನಲ್ಲಿ ಇವನ್ನ ಬರೀರಿ ಒಂದ್ಸಲೇ ನಾನು ನಿಮಗೆ ಹಾಕ್ತೇನೆ ಅವನ್ನ ನಾನು ಬರೆದಾಕ್ತೇನೆ ನೀವು ನೋಡಿ ನಿಮ್ಮನ್ನು ಕನ್ನಡ ಕ್ಲಾಸ್ ವರ್ಕ್ನಲ್ಲಿ ಬರೀರಿ ಬರೆದು ಏನು ಮಾಡಪ್ಪ ಅಂದ್ರೆ ನನಗೆ ಫೋಟೋ ಹೊಡೆದು ವಾಟ್ಸಪ್ ಹಾಕಬೇಕು ಓಕೆ ಬಾಯ್ ಸ್ಟೂಡೆಂಟ್ಸ್ ಟೇಕ್ ಕೇರ್